ಅದೆಷ್ಟು ಜನ ತ್ಯಾಗ ಬಲಿದಾನ ಮಾಡಿ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನುವಂಥ ಕಲ್ಪನೆ ಇವತ್ತು ಇಲ್ಲವೇ ಇಲ್ಲ. ತೀರ್ಹೋಗೋಕ್ಕೆ ಮುಂಚೆ ಹೇಳಿದ್ರು, ನಾನು ನಿಮ್ಮ ಅಜೇಯ ಓದ್ದೆ, ಜೈಲ್ಗೆ ಹೋದೆ, ಸೆಂಟ್ರಲ್ ಮಿನಿಸ್ಟರ್ ಆದೆ ಅಂತ. ದೇಶದ ಹಿತದೃಷ್ಟಿಯಿಂದ ಭಾರತ ಬಲಿಷ್ಠವಾಗಬೇಕು ಅನ್ನುವಂಥದ್ದು, ಭಾರತ ಸಶಕ್ತವಾಗಬೇಕು ಅನ್ನುವಂಥದ್ದು, ಇಡೀ ಪ್ರಪಂಚದಲ್ಲಿ ಈ ಒಂದು ನಮ್ಮ ಪ್ರಧಾನಮಂತ್ರಿ ತೆಗೆದುಕೊಂಡಿರುವಂತಹ ನಿರ್ಣಯಗಳನ್ನ ಎಲ್ಲರೂ ಮೆಚ್ಚಿಕೊಳ್ತಾ ಇದ್ದಾರೆ. ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ನಾನು ಮುಂಬೈನಲ್ಲಿದ್ದೆ. ನನ್ನ ಅದಮ್ಯ ಪುಸ್ತಕಕ್ಕೆ ವಿಷಯ ಸಂಗ್ರಹ ಮಾಡೋಕ್ಕೋಸ್ಕರ ಹೋಗಿದ್ದೆ. ಅಲ್ಲಿಗೆ ಮೊಟ್ಟ ಮೊದಲು ಸಮಾಚಾರ ಬಂತು. ನಾನು RSS ಪ್ರಚಾರಕ್ಕಾಗಿದ್ದೆ. ಈ ರೀತಿ ಎಮರ್ಜೆನ್ಸಿ ಆಗತ್ತೆ, ಸಂಘ ಅದಕ್ಕೆ ಸಿದ್ಧವಾಗಿರಬೇಕು ಅದನ್ನು ಫೇಸ್ ಮಾಡೋದಕ್ಕೆ ಅನ್ನುವಂಥ ಒಂದು ಸೂಚನೆ ಡೆಲ್ಲಿಯಿಂದ ಬಂತು. ನನಗೆ ಅಲ್ಲಿಯಿಂದ ವಿಷಯವನ್ನು ತೆಗೆದುಕೊಂಡು ಹೈದರಾಬಾದ್ನಲ್ಲಿ ಭೂಗತರಾಗಿದ್ದಂಥ ಸಂಘದ ಕಾರ್ಯಕರ್ತರಿಗೆ ಸುದ್ದಿಗಳನ್ನು ಮುಟ್ಟಿಸಿ ಆಮೇಲೆ ಬೆಂಗಳೂರಿಗೆ ಬರೋದು ಅಂತ ಒಂದು ವ್ಯವಸ್ಥೆ ಆಯಿತು. ಹಾಗೆ ಹೈದರಾಬಾದ್ಗೆ ಹೋಗಿ ಅಲ್ಲಿ ಭೂಗತರಾಗಿದ್ದಂಥ ಕೆಲವು ಕಾರ್ಯಕರ್ತರನ್ನು ನೋಡಿ ಅವರಿಗೆ ನಾನೇನು ಸಂದೇಶ ಕೊಡಬೇಕಾಗಿತ್ತು ಕೊಟ್ಟುಬಿಟ್ಟು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಕೇಶವ ಕೃಪಾದಲ್ಲಿದ್ದಾಗ ಮಾರನೇ ದಿವಸವೇ ಸಂಘದ ಕೇಶವ ಕೃಪಾ ಕಾರ್ಯಾಲಯದ ಮೇಲೆ ಪೊಲೀಸರ ದಾಳಿ ಆಯಿತು. ಒಳಗಡೆ ಇದ್ದಂಥ ನಾನು ಮೇಲ್ಗಡೆಯಿಂದ ಹಾರಿ ಕಾಂಪೌಂಡ್ ಹಾರಿ ತಪ್ಪಿಸ್ಕೊಂಡು ಹೊರಟದೆ. ಅದಾದಮೇಲೆ ಭೂಗತನಾಗಿ ಇಡೀ ಎಮರ್ಜೆನ್ಸಿ ಮುಗಿಯೋವರೆಗೂ ಕೂಡ ಬೇರೆ ಬೇರೆ ಜವಾಬ್ದಾರಿಗಳನ್ನು ಹೊತ್ತು ಕೆಲಸ ಮಾಡಿದೆ. ಸಂಘದ ಸಾಹಿತ್ಯ ನಿರ್ಮಾಣದಲ್ಲಿ ನನ್ನೊಂದು ಪಾತ್ರ ಆಯಿತು. ಹೋವೆ ಶೇಷಾದ್ರವರು ಇದಕ್ಕೆಲ್ಲ ಮುಖ್ಯಸ್ಥರು. ನಾನು ನಮ್ಮ ಆತ್ಮಾಹುತಿಯ ಶಿವರಾಮ್ ಮುಖ್ಯವಾಗಿ ನಾವಿಬ್ಬರೂ ಕೂಡ ಅವರಿಗೆ ಎಡಗೈ ಬಲಗೈಗಳಾಗಿ ಇದ್ದುಕೊಂಡು ಸಾಹಿತ್ಯ ನಿರ್ಮಾಣದಲ್ಲಿ ಸಂಪೂರ್ಣವಾಗಿ ಸಹಕರಿಸಿದ್ವಿ. ಕಹಳೆ ಅನ್ನತಕ್ಕಂಥ ಒಂದು ಭೂಗತ ಪತ್ರಿಕೆ ಮಾತ್ರವಲ್ಲದೆ ಅನೇಕ ಬಗೆಯ ಸಾಹಿತ್ಯವನ್ನು ನಿರ್ಮಾಣ ಮಾಡಿ ಇಡೀ ಭಾರತದಲ್ಲಿ ಕರ್ನಾಟಕದಲ್ಲಿ ಉಂಟಾದಂತಹ ಸಾಹಿತ್ಯ ಭೂಗತ ಸಾಹಿತ್ಯ ಅತ್ಯುತ್ತಮವಾದ್ದು ಅನ್ನುವಂಥ ಹೆಸರು ಗಳಿಸೋದಕ್ಕೆ ಸಾಧ್ಯ ಆಯಿತು. ಇಲ್ಲಿ ಸತ್ಯಾಗ್ರಹಗಳಾಯಿತು. ಸತ್ಯಾಗ್ರಹಗಳು 75 ನವೆಂಬರ್ ಜವಾಹರಲಾಲ್ ನೆಹರು ಅವರ ಜನ್ಮದಿನದ ದಿನದಿಂದ ಸತ್ಯಾಗ್ರಹಗಳು ಶುರುವಾಯಿತು. ನನಗೆ ಕರ್ನಾಟಕದಲ್ಲಿ ಕೆಲವು ಸ್ಥಳಗಳಲ್ಲಿ ವಿದ್ಯಾರ್ಥಿಗಳನ್ನು ಸಂಘಟಿಸಿ ಅವರನ್ನು ಸತ್ಯಾಗ್ರಹದಲ್ಲಿ ತೊಡಗಿಸ್ಕೊಳ್ಳೋದಕ್ಕೋಸ್ಕರವಾಗಿ ಪ್ರೇರಣೆ ಮಾಡಬೇಕು ಅಥವಾ ಅವರಿಗೆ ಸೂಚನೆಗಳು ಕೊಡಬೇಕು ಅನ್ನೋಂಥ ಒಂದು ಜವಾಬ್ದಾರಿ ಕೊಟ್ಟಿದ್ದು ನಾನು ಪ್ರವಾಸ ಮಾಡ್ತಾ ಇದ್ದೆ. ಒಂದು ವಿಶೇಷ ಅಂತಂದರೆ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿಗಳ ಒಂದು ಸಭೆಯಲ್ಲಿ ನಾನು ಸೂಚನೆ ಕೊಡ್ತಾ ಇದ್ದಾಗ ಒಬ್ಬ ಯುವಕ, ಬಹಳ ಚಟುವಟಿಕೆಯ ಯುವಕ, ಆಮೇಲೆ ಅದನ್ನು ಜ್ಞಾಪಿಸ್ಕೊಂಡ, ಹೌದು ನೀವು ಬಂದಿದ್ರಿ, ನೀವೊಂದು ಬೈಠಕ್ ತೆಗೆದುಕೊಂಡ್ರಿ, ಅದರಲ್ಲಿ ನಮ್ಮನ್ನೆಲ್ಲ ಕೂಡ ಸತ್ಯಾಗ್ರಹಕ್ಕೆ ಇಳಿಬೇಕು ಅಂತ ಪ್ರೇರಣೆ ಕೊಟ್ವಿ, ನಾವು ಸತ್ಯಾಗ್ರಹ ಮಾಡಿದ್ವಿ ಅಂದರೆ ಆ ವ್ಯಕ್ತಿ ಹೇಳಿದ ನನಗೆ, ಇತ್ತೀಚೆಗೆ ಆತ ತೀರ ಹೋಗಿದ್ದಾರೆ, ತೀರ ಹೋಗೋಕ್ಕೆ ಮುಂಚೆ ಹೇಳಿದ್ರು, ನಾನು ನಿಮ್ಮ ಅಜೇಯ ಓದ್ದೆ, ಜೈಲ್ಗೆ ಹೋದೆ, ಸೆಂಟ್ರಲ್ ಮಿನಿಸ್ಟರ್ ಆದೆ ಅಂತ. ಅವರೇ ನಮ್ಮ ಅನಂತಕುಮಾರ್ ಅವರು. ಹೀಗೆ ಬಿಜಾಪುರ, ಮೈಸೂರು, ಹುಬ್ಬಳ್ಳಿ ಹೀಗೆ ಹಲವಾರು ಸ್ಥಳಗಳಲ್ಲಿ ನಾನು ಈ ಒಂದು ವಿದ್ಯಾರ್ಥಿಗಳ ಒಂದು ಸಭೆಗಳನ್ನು ಮಾಡಿ ಹೊಸಪೇಟೆಯಲ್ಲಿ ಬಂಧನಕ್ಕೆ ಸಿಕ್ಕಾಕ್ಕೊಂಡೆ. ಅಲ್ಲಿ ಬೆಳಗ್ಗೆ ಸತ್ಯಾಗ್ರಹ ಆಯಿತು. ಸಾಯಂಕಾಲ ನಾನು ಸತ್ಯಾಗ್ರಹದ ಸ್ಥಳದಲ್ಲಿ ನಾನು ಇದ್ದೆ. ಅಲ್ಲಿದ್ದಂಥ CID ಗಳಿಗೆ ನನ್ನ ಮೇಲೆ ಗುಮಾನಿ ಬಂದು ಸಾಯಂಕಾಲ ನಾನು ಹರಪನಹಳ್ಳಿ ಹೋಗಬೇಕಾಗಿತ್ತು, ಬಸ್ ಸ್ಟ್ಯಾಂಡ್ನಲ್ಲಿದ್ದಾಗ ಬಂದು ನನ್ನನ್ನು ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ ನಾನು ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದೆ, ಆದರೆ ಸಾಧ್ಯ ಆಗಲಿಲ್ಲ. ನನ್ನ ಹತ್ರ ಎಲ್ಲ ಕೂಡ ಕೆಲವೆಲ್ಲ ಸಾಹಿತ್ಯಗಳು ಇವೆಲ್ಲ ಕೂಡ ನನ್ನನ್ನು ಸಿಕ್ಕಾಕ್ಸೋಗಿದ್ದವು. ಆದರೆ ನನ್ನ ಪರವಾಗಿ ಅಲ್ಲಿ ಬಂದಂಥ ಒಬ್ಬರು ಅಡ್ವೊಕೇಟ್, ಅವ್ರಿಗೇನು ದುಡ್ಡು ಕಾಸು ಕೊಡಲಿಲ್ಲ, ಏನೂ ಇಲ್ಲ, ಭಾಳ ಬಲವಾಗಿ ವಾದಿಸಿ ನನ್ನನ್ನು ಮೀಸಾಯಿಂದ ತಪ್ಪಿಸಿ DIR ಹಾಕೋಗತ್ತಿಲ್ಲಿ ಮಾಡಿದರು. ಅದಾದಮೇಲೆ ಇಡೀ ಒಂದು ಎಮರ್ಜೆನ್ಸಿಯ ಇಡೀ ಕಾಲ ಕೊನೆಯಲ್ಲಿ ನನಗೆ ಬೆಂಗಳೂರಿನ ದಕ್ಷಿಣ ಕ್ಷೇತ್ರದಿಂದ KS ಹೆಗಡೆ ಅವರನ್ನು ಅಭ್ಯರ್ಥಿಯಾಗಿ ಚುನಾವಣೆ ನಿಲ್ಲಿಸಿದಾಗ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಸಂಘದ ಕಡೆಯಿಂದ
ಆ ಎಲೆಕ್ಷನ್ ಮ್ಯಾನೇಜ್ ಮಾಡುವಂಥ ದೃಷ್ಟಿಯಿಂದ ಜವಾಬ್ದಾರಿ ಕೊಟ್ಟಿತ್ತು. ಯಾಕೆ ಅಂದರೆ ಹಿರಿಯರೆಲ್ಲ ಜೈಲಿನಲ್ಲಿದ್ದರು, ಅದಕ್ಕೋಸ್ಕರ ಸೆಕೆಂಡ್ ಲೈನ್ ಅಥವಾ ಥರ್ಡ್ ಲೈನ್ ಇಂಥವ್ರು ನಾವೇ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಬೇಕಾಗಿತ್ತು. ಹಿರಿಯರಿಂದ ನಮಗೆ ಸೂಚನೆಗಳು ಬರ್ತಾ ಇತ್ತು. ಹೀಗಾಗಿ ಕೆ ಎಸ್ ಹೆಗಡೆಯವರ ಪರವಾಗಿ ಕೆಲಸ ಮಾಡಿ ಚುನಾವಣೆಯಲ್ಲಿವರು ಗೆದ್ದ ಮೇಲೆ ನಾನು ಸಂಘದ ಪ್ರಚಾರ ವೃತ್ತಿಯಿಂದ ನಿವೃತ್ತಿಯಾದೆ. ಈಗ ನಾವು ಹಿಂದಿಂದೆಲ್ಲ ನೆನಪು ಮಾಡಿಕೊಂಡಾಗ ಅನೇಕ ಜನಗಳಿಗೆ ಚರಿತ್ರೆ ಅನ್ನೋದು ಗೊತ್ತಿರೋದಿಲ್ಲ. ಸ್ವಾತಂತ್ರ್ಯ ಹೋರಾಟ ಹೇಗೆ ನಡೀತ ಅನ್ನೋದು ಕಲ್ಪನೆಯೇ ಇಲ್ಲ. ಅದೆಷ್ಟು ಜನ ತ್ಯಾಗ ಬಲಿದಾನ ಮಾಡಿ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನುವಂಥ ಕಲ್ಪನೆ ಇವತ್ತು ಇಲ್ಲವೇ ಇಲ್ಲ. ದೊಡ್ಡ ದೊಡ್ಡ ನಾಯಕರಿಗೆ ಇಲ್ಲ, ರಾಷ್ಟ್ರದ ಹಿರಿಯ ಪ್ರಾಚೀನ ನೂರಾರು 120-130 ವರ್ಷಗಳ ಹಳೆಯ ಪಕ್ಷಗಳ ರಾಜಕೀಯ ನಾಯಕರು ಅತ್ಯುನ್ನತ ಮಟ್ಟದ ನಾಯಕರು ಕೂಡ ಈ ಒಂದು ಪ್ರಜ್ಞೆ ಇಲ್ಲ, ಈ ಒಂದು ವಿಷಯಗಳ ಒಂದು ಜ್ಞಾನವಿಲ್ಲ. ಹೀಗಾಗಿ ಈಗ ಈ ಲಾಕ್ಡೌನ್ ಅಥವಾ GST ಈ ರೀತಿ ಇವತ್ತಿನ ಪ್ರಧಾನಮಂತ್ರಿಗಳು ಯಾವ್ಯಾವುದು ದೇಶದ ಹಿತದೃಷ್ಟಿಯಿಂದ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ಕೆಲವು ದಿಟ್ಟ ಹೆಜ್ಜೆಗಳನ್ನು ನೀಡ್ತಾ ಇದ್ದಾರೆ, ಅದನ್ನು ಅರ್ಥ ಮಾಡಿಕೊಡದೆ ಬಹುಶಃ ಇವರಿಗೆ ಈ ದೊಡ್ಡ ದೊಡ್ಡ ನಾಯಕರು ಆಗಿದ್ದರೂ ಸಹ ಅವರಿಗೆ ಬೇರೆ ದೇಶಗಳವರ ಒಂದು ಪ್ರೇರಣೆ. ಬಹುಶಃ ನಾನು ಹಿಂದೂನಲ್ಲಿ ರಾಮ್ ಯಾರಿದ್ದಾರೆ ಅವರು ಲೆಫ್ಟಿಸ್ಟ್ ಅವರು, ರಾಹುಲ್ ಗಾಂಧಿಯವರು ಚೈನಾ ಪರವಾಗಿ ಮಾತನಾಡ್ತಾ ಇರತಕ್ಕಂತಹ ಸಂಗತಿಯನ್ನು ಬಹಳ ಖಂಡಿಸಿದ್ದಾರೆ. ಈಸ್ ಆಲ್ಸೋ ಲೆಫ್ಟಿಸ್ಟ್. ಅಂದರೆ ಈಗ ಸ್ವಲ್ಪ ರಾಹುಲ್ ಗಾಂಧಿ ಅದನ್ನು ಬದಲಾವಣೆ ಮಾಡ್ಕೋಬಹುದು, ಆದರೆ ಆಗಿನ ದಿನಗಳಿದ್ದಂಥ ಉಸಿರು ಕಟ್ಟಿದಂಥ ವಾತಾವರಣ, ಅದೆಷ್ಟು ಜನ ನಮ್ಮ ಅದನ್ನು ಕಂಪೇರ್ ಮಾಡುವಂಥ ಮೂರ್ಖತನ ಕೆಲವರು ತೋರಿಸ್ತಾ ಇದ್ದಾರಲ್ಲ, ಬಹಳ ವಿಷಾದವಾಗತ್ತೆ. ಅವರ ಪರಿಜ್ಞಾನವೂ ಇಲ್ಲ, ವಿಚಾರ ತಿಳ್ಕೊಂಡೂ ಇಲ್ಲ. ಇವತ್ತಿನ ದಿವಸ ನಾವು TV ಚಾನೆಲ್ಗಳಲ್ಲಿ ಚರ್ಚೆಗಳನ್ನು ನೋಡ್ತಿರ್ತೀವಿ, ವಿಷಯದ ಸ್ವಲ್ಪ ಕೂಡ ಗಂಧ ಇರೋದಿಲ್ಲ. ಅಂಥವರ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿ ಕೂಗಾಡಿ ಕಿವಿಚಾಡಿ ಸತ್ಯವನ್ನು ಸದೆ ಬಡಿತಾರೆ. ಹಾಗಿರುವಂಥ ಒಂದು ಸಂದರ್ಭ ನಮ್ಮ ದೇಶದಲ್ಲಿ ಬಂದಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮಲ್ಲಿ ನಮ್ಮ ಅಸ್ಮಿತೆ, ನಮ್ಮ ಒಂದು ಚರಿತ್ರೆ, ನಮ್ಮ ಇತಿಹಾಸ ಏನು ನಡೆದಿದೆ ಅನ್ನೋದ್ರ ಕಡೆ ಪರಿಜ್ಞಾನವೇ ಇಲ್ಲಿರತಕ್ಕಂಥದ್ದು. ಈಗ ಇಂದಿರಾ ಗಾಂಧಿಯವರ ಸ್ವಾರ್ಥಕ್ಕೋಸ್ಕರವಾಗಿ ತಮ್ಮ ಒಂದು ಪ್ರಧಾನಮಂತ್ರಿತ್ವವನ್ನು ಉಳಿಸ್ಕೋಬೇಕು ಅನ್ನೋದಕ್ಕೋಸ್ಕರವಾಗಿ ನ್ಯಾಯಾಲಯ ಕೊಟ್ಟಂಥ ತೀರ್ಪಿನ ವಿರುದ್ಧವಾಗಿ ಅವರ ಕೆಲವು ಕೈಗೊಂಬೆಗಳಾಗಿದ್ದಂಥ ವ್ಯಕ್ತಿಗಳ ಸಹಾಯದಿಂದ ದೇಶದಲ್ಲಿ ಇಡೀ ದೇಶದಲ್ಲಿ ಒಂದು ಕರಾಳವಾದಂಥ ಒಂದು ಅಧ್ಯಾಯವನ್ನು ಪ್ರಾರಂಭ ಮಾಡಿದರು. ಜಯಪ್ರಕಾಶ್ ನಾರಾಯಣರಂಥ ಸ್ವಾತಂತ್ರ್ಯ ಪೂರ್ವದ ಬಹಳ ದೊಡ್ಡ ನಾಯಕರು ಅವರೇ ಒಂದು ನವನಿರ್ಮಾಣ ಸಮಿತಿಯ ಒಂದು ನಾಯಕರಾಗಿ ದಿಟ್ಟರಾಗಿ ಯುದ್ಧ ಮಾಡಿದರು. ಆದರೆ ಆ ಹೋರಾಟದ ಬೆನ್ನೆಲುಬಾಗಿದ್ದದ್ದು RSS. ಸಮಾಜವಾದಿಗಳು, ಸಂಸ್ಥಾ ಕಾಂಗ್ರೆಸ್ನವರು, ಸರ್ವೋದಯವಾದಿಗಳು ಕೆಲವರೆಲ್ಲ ಇದ್ದರೂ ಸಹ ಬೆನ್ನೆಲುಬಾಗಿದ್ದಂಥವ್ರು RSS ಸ್ವಯಂ ಸೇವಕರು. ಸಾಮಾನ್ಯ ಸ್ವಯಂ ಸೇವಕರು ಕೂಡ ದೃಢವಾದಂಥ ಮತ್ತು ತಮ್ಮ ಬುದ್ಧಿವಂತಿಕೆಯಿಂದ ಜಾಣತನದಿಂದ ಕೆಲಸ ಮಾಡಿ ಇಡೀ ದೇಶದಲ್ಲೇ ಒಂದು ಅದ್ಭುತವಾದಂಥ ಇತಿಹಾಸವನ್ನು ಸೃಷ್ಟಿಸಿದರು. ಆಕಾರ ಅದು ಬೇರೆ, ಆಗಿನ ಆ ಕರಾಳ ದಿನಗಳೇ ಬೇರೆ. ಯಾರೋ ತಲೆ ಎತ್ತಿಕೊಂಡು ಎಂತಿದ್ದ ಜಯಪ್ರಕಾಶ್ ನಾರಾಯಣವರು, ಅಟಲ್ ಬಿಹಾರಿ ವಾಜಪೇಯಿ, ಅದ್ವಾನಿ, ಫರ್ನಾಂಡಿಸ್, ಜಾರ್ಜ್ ಫರ್ನಾಂಡಿಸ್, ಇಂಥವರದೇ ಇಂಥವರ ಒಂದು ಪರಿಸ್ಥಿತಿಯೇ ಹದಗೆಟ್ಟಿತ್ತು. ಜೈಲಿನಲ್ಲಿ ಹಾಕೋದೇನು, ಅವರಿಗೆ ಹಿಂಸೆ ಮಾಡೋದೇನು ಎಲ್ಲ ಆಗಿತ್ತು. ಪತ್ರಿಕೆಗಳನ್ನೆಲ್ಲ ಕುತ್ತಿಗೆ ಹೆಸರು ಬಿಟ್ಟಿದ್ದರು ಪತ್ರಿಕೆಗಳು. ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಇದ್ದಂಥ ಆ ದಿನಗಳು ಬೇರೆ. ದೇಶದ ಹಿತದೃಷ್ಟಿಯಿಂದ ಭಾರತ ಬಲಿಷ್ಠವಾಗಬೇಕು ಅನ್ನೋವಂಥದ್ದು, ಭಾರತ ಸಶಕ್ತವಾಗಬೇಕು ಅನ್ನೋವಂಥದ್ದು. ಇವಾಗ ಕರೋನಾ ಯಾರು ನಿರೀಕ್ಷೆ ಮಾಡದೇ ಇರತಕ್ಕಂಥ ಆಘಾತ, ಎಲ್ಲಿಂದ ಬಂತು ಏನು ಬಂತು ಅನ್ನೋದು ಬೇರೆ ಪ್ರಶ್ನೆ. ಆದರೆ ಜನಸಾಮಾನ್ಯರು ಕೂಡ ಅದನ್ನು ಅನುಭವಿಸ್ತಾ ಇರುವಂಥದ್ದು. ಇಡೀ ಪ್ರಪಂಚದಲ್ಲಿ ಈ ಒಂದು ನಮ್ಮ ಪ್ರಧಾನಮಂತ್ರಿ ತೆಗೆದುಕೊಂಡಿರುವಂಥ ನಿರ್ಣಯಗಳನ್ನು ಎಲ್ಲರೂ ಮೆಚ್ಚಿಕೊಳ್ತಾ ಇದ್ದಾರೆ. ಲಾಕ್ಡೌನ್ ಅನ್ನೋದು ಇದೊಂದು ಡಿಸಿಪ್ಲಿನ್ ವಿಚ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಇದು ಬೆಳೀತಾ ಹೋಗ್ತಾ ಇದೆ. ಸರ್ಕಾರಗಳು, ಜನ ಇವೆಲ್ಲ ಕೂಡ ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಈ ಒಂದು ವಿಷ ವೈರಸ್ ಏನಿದೆ ಇದೆಲ್ಲ ಕಡೆ ಹಬ್ಬತಾ ಇದೆ, ಅದಕ್ಕೊಂದು ಹೋರಾಟ ಮಾಡ್ತಾ ಇದ್ರು. ಅದಕ್ಕೂ ಕೆಲವರು ಮೂರ್ಖರು ಆ ಎಮರ್ಜೆನ್ಸಿಗೆ ಕಂಪೇರ್ ಮಾಡಿ ಅದಕ್ಕಿಂತ ವರ್ಸ್ಟ್ ಆಗಿದೆ ಅಂತ ಹೇಳುವಂಥ ಒಂದು ಮಾತುಗಳನ್ನು ನಾವು ಕೇಳ್ತೀವಿ.
ದುರದೃಷ್ಟವಶಾತ್ ಈ ರೀತಿ ಮಾತನಾಡುವಂಥವರಿಗೆ ರಾಜಕೀಯ ಪರಿಜ್ಞಾನವೂ ಇಲ್ಲ, ಇತಿಹಾಸದ ಪರಿಜ್ಞಾನವೂ ಇಲ್ಲ, ಈ ಕೂಡ ಗೊತ್ತಿಲ್ಲ. ಇಂಥ ಮೂರ್ಖ ಜನ ಈ ರೀತಿ ಮಾತಾಡಿ ದೇಶ ಬಲಿಷ್ಠವಾಗಿ ದೇಶ ಒಂದು ಸರಿಯಾದ ದಿಕ್ಕಿನಲ್ಲಿ ಇಡೀ ವಿಶ್ವದಲ್ಲೇ ಒಂದು ಅತ್ಯಂತ ಬಲಶಾಲಿಯಾದಂಥ ಶ್ರೇಷ್ಠವಾದಂಥ ರಾಷ್ಟ್ರವಾಗುವ ನಿಟ್ಟಿನಲ್ಲಿ ಹೋಗ್ತಾ ಇರುವಾಗ ಈ ರೀತಿ ಕಾಲೆಳೀತಾ ಇರುವಂಥ ಜನಗಳನ್ನು ಜನರೇ ಸಾರ್ವಜನಿಕರೇ ಅವರಿಗೆ ಬುದ್ಧಿ ಹೇಳಬೇಕಾದಂಥ ಅವಶ್ಯಕತೆ ಇದೆ. ಏಕೆಂದರೆ ಪ್ರಜಾಪ್ರಭುತ್ವ ಅಂದರೆ ಎಲ್ಲ ಪ್ರಜರದು ಸಾರ್ವಜನಿಕರು ಅವರು ಆ್ಯಕ್ಟಿವ್ ಆಗದೆ ಹೋದ್ರೆ ಹೊರತು ಅವರು ಇವಾಗ ಬೇಕಾದಷ್ಟು ಚಾನಲ್ಗಳು ಸೋಷಿಯಲ್ ಮೀಡಿಯಾ ಎಲ್ಲ ಇದೆ, ಅದರಲ್ಲಿ ಇಂಥ ಜನಗಳನ್ನು ಪ್ರತಿಭಟಿಸಬೇಕಾದ್ದು, ಇಂಥ ಜನಗಳಿಗೆ ಬುದ್ಧಿ ಹೇಳಬೇಕಾದ್ದು, ಇಂಥ ಜನಗಳನ್ನು ಮೂರ್ಖರೇ ಮನೆಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳಬೇಕಾದಂಥದ್ದು ಸಾರ್ವಜನಿಕರ ಕರ್ತವ್ಯ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಎಲ್ಲ ಕಡೆಯಿಂದ ಕೇಳ್ತಾ ಇದ್ದೀನಿ ಈ ರೀತಿ ಸುದ್ದಿಗಳು. ಇದನ್ನು ಕೇಳಿದ ಮೇಲೆ ನಾವು ಎಮರ್ಜೆನ್ಸಿ ಮೇಲೆ ನಾನು ಅರೆಸ್ಟ್ ಆಗಿದ್ದೆ, ಜೈಲಿನಲ್ಲಿದ್ದೆ, ಹೊಸಪೇಟೆಯಲ್ಲಿ ಬಿಡುಗಡೆ ಅಂತಂದರೆ ಡಿ ಐ ಆರ್ ಮೇಲೆ ಬಿಡುಗಡೆ ಆಗಿತ್ತು. ಮತ್ತೆ ಎರಡು ಮೂರು ಸರ್ತಿ ನನ್ನನ್ನು ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿದ್ರು, ನಾನು ಸಿಕ್ಕಾಕ್ಕೊಳ್ಳಿಲ್ಲ, ಅಂಡರ್ಗ್ರೌಂಡ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹೀಗೆ ಆ ದಿನಗಳಲ್ಲಿ ಅನುಭವಿಸಿ ಒಳಗಡೆ ಇದ್ದಂಥವನು ಭೂಗತನಾಗಿದ್ದ ಮಾಡಿರತಕ್ಕಂಥ ಒಂದು ಪ್ರಯತ್ನ ಭಾಳ ಶ್ಲಾಘನೀಯವಾದ್ದು. ಇನ್ನೂ ಅನೇಕ ಜನರು ಈಗ ದುರದೃಷ್ಟವಶಾತ್ ಆ ಹಳೆ ತಲೆಗಳೆಲ್ಲ ಭಾಳ ಜನ ಹೋಗ್ಬಿಟ್ಟಿದ್ದಾರೆ. ನಮ್ಮ ಅಜಿತ್ ಕುಮಾರ್ ಇದ್ದರು, ಜಯದೇವ್ ಇದ್ದರು, ಅರಟ್ಲಿ ನಾರಾಯಣ ಇದ್ದರು, ಯಾವ ಜೋಶಿಯವರಿದ್ದರು ಸಂಘದಲ್ಲಿ, ಇವರೆಲ್ಲ ಕೂಡ ಇವತ್ತಿಲ್ಲ. ಏನೋ ಸಣ್ಣ ಪುಟ್ಟ ಕಾರ್ಯಕರ್ತರಾಗಿದ್ದಂಥ ನಮ್ಮಂಥವ್ರು ಅಲ್ಲೊಬ್ಬರು ಇಲ್ಲೊಬ್ಬರು ಸಿಗ್ತಾರೆ. ನಮ್ಮ ವಿಷಯಗಳನ್ನ ಕೂಡ ಸಂಗ್ರಹಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರೋವಂಥ ಸಂವಾದಕ್ಕೆ ನಾನು ಧನ್ಯವಾದಗಳನ್ನು ಹೇಳಿ ನಾನು ಹೇಳಬೇಕಾದ್ನ ಇಲ್ಲಿ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.